Good morning, dear students. Okay, I'm back here to continue the class today. So we are learning about the water. Is it right? So here, last class we have learned that how we are getting the water, the main source of water that we have learned, that is rain. Is it right? And also we are getting water from the ground level. Is it right? By the layers of the earth, which we call as the ground water. And also we have seen we use from before. That is wells, bavigalanna use martidvi, and nowadays we are using the bore wells. Is it right? So dear students, as we have learned more important aspects about the water, what we are getting is too important. Why? Because the water is one of the most needed thing for the life of living organisms. Is it right? Okay, here the next aspect of this going to learn, that is water we are using for irrigation purpose. So for irrigation purposes, so irrigation purposes means here you know that the agricultural farms need water. It is very necessary, isn't it, in the growth of the plants and to obtain the crops. Water is very important, alva. So now ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ಹೊಲದಲ್ಲಿ ಅಥವಾ ತೋಟದಲ್ಲಿ ಒಂದು ಗಿಡವನ್ನಿಟ್ಟಬೇಕು ಅಂದರೆ ಗಿಡವನ್ನು ನಾವು ಬೆಳೆಸಬೇಕಂದ್ರೆ ಅದರಿಂದ ನಾವು ಫಲ ತಗೊಳ್ಬೇಕು ಅಂದರೆ ನಮಗೆ ಆ ಒಂದು ಪ್ಲಾಂಟ್ಗೆ ಏನು ನೀರು ತುಂಬ ಅವಶ್ಯಕತೆ ಇರುತ್ತೆ ಅಲ್ವಾ. ಸೊ ಅದಕ್ಕೆ ನೀರು ಯಾವ ರೀತಿ ನಾವು ಸಪ್ಲೈ ಮಾಡ್ತೀವಿ, ಸೊ ಯು ನೋ ದಟ್ ಇರಿಗೇಷನ್ ಪ್ರೊಸೆಸ್ಸು, ಪೈಪ್ಸಿಂದ ಏನು ಮಾಡ್ತೀವಿ, ಡ್ರಾಪ್ ಬೈ ಡ್ರಾಪ್ ಆ ಥರ ನಾವು ಪ್ರೊಸೆಸ್ ಮಾಡ್ತೀವಲ್ವಾ. ಸೊ ಅಲ್ಲೂ ಸಹ ನಾವು ಬೋರ್ವೆಲ್ಸ್ ಯೂಸ್ ಮಾಡ್ತಾ ಇದ್ದೀವಿ, ಮೋಟರ್ಸ್ ಇಟ್ಟಿರ್ತೀವಿ, ಮೋಟರ್ಸಿಂದ ಮೋಟರ್ಸ್ ಆನ್ ಮಾಡ್ತೀವಿ, ಮೋಟರ್ಸಿಂದ ಏನಾಗ್ತಾ ಹೋಗುತ್ತೆ, ನೀರು ಬೀಳ್ತಾ ಹೋಗುತ್ತೆ ಅಲ್ವಾ. ಸೊ ದಟ್ ಈಸ್ ಒನ್ ಆಫ್ ದ ಈಸಿ. ಸೊ ತುಂಬ ಲೆಸ್ ಟೈಮಲ್ಲಿ ಮೋಟರ್ಸಿಂದ ನಾವು ನೀರನ್ನು ಏನು ಮಾಡಬಹುದು ಅಗ್ರಿಕಲ್ಚರ್ ಫೀಲ್ಡಲ್ಲಿ ಅಲ್ವಾ. ಸೊ ಇದರಿಂದ ನಮಗೆ ಆ ಅಗ್ರಿಕಲ್ಚರ್ ಫೀಲ್ಡ್ ಸೊ ಏನು ಕೊಡುತ್ತೆ ನಮಗೆ, ಸಾಕಷ್ಟು ಕ್ರಾಪ್ಸ್ ಅನ್ನು ಕೊಡುತ್ತೆ. ಸೊ ಅದರಿಂದ ನಾವು ನಮ್ಮ ಊಟ ಎಲ್ಲ ಊಟ ತಿಂಡಿ ಎಲ್ಲ ನಾವು ಮ್ಯಾನೇಜ್ ಮಾಡುವಂತಹದ್ದು ಏನು, ಸೊ ನಮಗೆ ಅಗ್ರಿಕಲ್ಚರ್ ಫೀಲ್ಡಿಂದ ಸಿಗ್ತಿರುವಂಥ ಕ್ರಾಪ್ಸಿಂದ. ಸೊ ಹಾಗೆ ಇನ್ನೊಂದು ಆಸ್ಪೆಕ್ಟ್ ನಾವೇನನ್ನು ಅರ್ಥ ಮಾಡ್ಕೋಬೇಕು ಅಂದರೆ, ಈಗ ನಾವು ಕುಡಿಯೋದು ನೀರು, ಈಗ ಬಾವಿ ಆಗಲಿ ಅಥವಾ ಗ್ರೌಂಡ್ ವಾಟರ್ ಆಗಲಿ ಅಥವಾ ಬೋರ್ವೆಲ್ಸ್ ಆಗಲಿ, ನಾವು ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಆಲ್ ದೀಸ್ ಟೈಪ್ ಆಫ್ ಆಸ್ ಲೈಕ್ ವೆಲ್ ಆರ್ ಬೋರ್ವೆಲ್ ಎನಿ ಟೈಪ್ ಗ್ರೌಂಡ್ ವಾಟರ್ ವಾಟ್ ವಿ ಆರ್ ಟೇಕಿಂಗ್. ಸೊ ವೆನ್ ವಿ ಆರ್ ಒಟ್ಟಾಯಿಂಗ್ ದ ವಾಟರ್ ವಿ ನಾಟ್ ಟು ಡ್ರಿಂಕ್ ಡೈರೆಕ್ಟ್ಲಿ, ನಾವು ಹಾಗೆ ಅದನ್ನು ಕುಡಿಬಾರ್ದು. ಯಾಕೆ ಕುಡಿಬಾರ್ದು ನಾವು? ಸೊ ಬಿಕಾಸ್ ಇಟ್ ಹ್ಯಾಸ್ ಮೆನಿ ಜರ್ಮ್ಸ್, ಸೊ ಕೀಟಗಳಿರ್ತವೆ ಅದರಲ್ಲಿ. ಸೊ ಇಟ್ ಹ್ಯಾಸ್ ಮೆನಿ ಜರ್ಮ್ಸ್ ವಿಚ್ ಕಾಸ್ ವೆರಿ ಡಿಫ್ರೆಂಟ್ ಡಿಸೀಸಸ್ ಫಾರ್ ಅಸ್. ಸೊ ನಮಗೆ ಕಾಯಿಲೆಗಳನ್ನು ಉಣಿಸುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು? ಓ ವೆರಿ ಗುಡ್, ರೈಟ್. ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಬಾಯಿಲ್ ದ ವಾಟರ್. ಸೊ ವಾಟರನ್ನು ನಾವೇನು ಮಾಡಬೇಕು? ಬಾಯಿಲ್ ಮಾಡಬೇಕು. ಆ್ಯಂಡ್ ದೆನ್ ವಿ ಹ್ಯಾವ್ ಟು ಫಿಲ್ಟರ್ ದ ವಾಟರ್. ಫಿಲ್ಟರ್ ಅಥವಾ ಬಾಯಿಲನ್ನು ಮಾಡಿಕೊಂಡು ನಾವೇನು ಮಾಡಬೇಕು? ನೀರನ್ನು ಕುಡಿಬೇಕು. ಸೊ ವೆನ್ ವಿ ಡ್ರಿಂಕ್ ಲೈಕ್ ದಟ್, ದ ವಾಟರ್ ವಿಚ್ ವಿ ಆರ್ ಗೆಟಿಂಗ್ ಫ್ರಮ್ ದ ವೆಲ್ಸ್ ಆರ್ ದ ಬೋರ್ ವೆಲ್ಸ್, ವಿ ಕ್ಯಾನ್ ಏಬಲ್ ಟು ಡ್ರಿಂಕ್ ಕ್ಲೀನ್ ವಾಟರ್. Is it right? So which do not cause any diseases to our body. So okay, next another type of thing which we have to learn here, that is about ocean sciences we go. What? Ocean sciences, samudragalu. So samudragalu neeru navu kudibahuda, kudiyadakke sadhyana? We can able to drink the water from the ocean sciences? No. Why no? Because it is very salty. ಇದಕ್ಕೆ ಸಲೈನ್ ವಾಟರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸಲೈನ್ ವಾಟರ್. ಸಾಲ್ಟಿ ಇರುತ್ತೆ. ಸಾಲ್ಟಿ ಅಂದ್ರೇನು? ತುಂಬ ಉಪ್ಪಿರುತ್ತೆ. ಏನಿರುತ್ತೆ? ತುಂಬನೇ ಉಪ್ಪಿರುತ್ತೆ, ಕುಡಿಯೋದಕ್ಕೆ ಆಗೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ನಾವು ಸಮುದ್ರದಲ್ಲಿರುವಂತಹ ನೀರನ್ನು ನಾವು ಕುಡಿಯೋದಕ್ಕೆ ಸಾಧ್ಯ ಇಲ್ಲ. ವಿ ಕಾಂಟ್ ಏಬಲ್ ಟು ಡ್ರಿಂಕ್ ದ ವಾಟರ್ ವಿಚ್ ಇಸ್ ಫ್ರಮ್ ಸೀಸ್ ಆ್ಯಂಡ್ ಓಷನ್. ಸೀಸ್ ಮತ್ತು ಓಷನ್ಸ್ ಅಂದ್ರೇನು? ಸಮುದ್ರ. ಸೊ ಸಮುದ್ರದಲ್ಲಿರುವಂತಹ ನೀರನ್ನು ನಾವು ಕುಡಿಯೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ನಾವು ಯಾವ ರೀತಿ ಯಾವ ನೀರನ್ನು ಕುಡಿಬಹುದು? ಎಸ್, ವೆರಿ ಗುಡ್. ಸೊ ಯಾವ ನೀರು? ಟ್ಯಾಪ್ ವಾಟರ್ ಆ್ಯಂಡ್ ದ ಬೋರ್ವೆಲ್ ವಾಟರ್. ಬೋರ್ವೆಲ್ ಮತ್ತು ಟ್ಯಾಪ್ ವಾಟರಿಂದ ಬಂದಿರುವಂಥ ನೀರು, ಅದನ್ನು ನಾವು ಸಿಹಿ ನೀರು ಅಂತ ಹೇಳ್ತೀವಿ. ಸೊ ಅದನ್ನು ಬಾಯ್ಲ್ ಮಾಡಿಕೊಂಡು ನಾವು ಕುಡಿಬಹುದು. ಸೊ ಯಾವಾಗಲೂ ಸಹ ನಾವು ನೀರು ಕುಡಿಯುವಾಗ ವಿ ಹ್ಯಾವ್ ಟು ಟೇಕ್ ಕೇರ್. ವಾಟ್ ವಿ ಹ್ಯಾವ್ ಟು ಟೇಕ್ ಕೇರ್? ಇಫ್
ವಾಟರ್ ಈಸ್ ಕ್ಲೀನ್ ಆರ್ ನಾಟ್. ಸೊ ನಾವು ಎಲ್ಲಿಂದ ಕುಡಿತಾ ಇದ್ದೀವಿ, ಹೇಗೆ ಕುಡಿತಾ ಇದ್ದೀವಿ, ಕ್ಲೀನ್ ಇದೆಯಾ ಇಲ್ವಾ. ಸೊ ಕ್ಲೀನ್ ಇಲ್ಲ ಅಂದರೆ ಬಾಯ್ಲ್ ಮಾಡಬೇಕು. ನಾವು ಕುಡಿಯೋಗಿಂತ ಮುಂಚೆ ನಾವು ನಮ್ಮ ಕೈನ ತೊಳ್ಕೋಬೇಕು, ಮತ್ತು ನಾ ಟಂಬ್ಲ್ ಆ ಗ್ಲಾಸ್ ಲೋಟ ನಾವೇನು ತೊಗೊಳ್ತಾ ಇದನ್ನ ವಾಶ್ ಮಾಡಿಕೊಂಡು ಅದರಲ್ಲಿ ನೀರು ತುಂಬಿಕೊಂಡು ಕುಡಿದು ಮತ್ತೇನು ಮಾಡಬೇಕು, ಆ ಲೋಟನ ನಾವು ವಾಶ್ ಮಾಡಿ ಇಡಬೇಕು, ಯಾಕಂದರೆ ಬೇರೆಯವ್ರು ಕುಡಿಬೇಕಲ್ವಾ. ಸೊ ಅದಕ್ಕೋಸ್ಕರ ಸೊ ಈ ಒಂದು ತುಂಬ ಇಂಪಾರ್ಟೆಂಟ್ ಥಿಂಗ್ಸ್ ನಾವು ಮತ್ತು ತುಂಬ ಇಂಪಾರ್ಟೆಂಟ್ ಆಗಿ ಸೊ ವಾಟರ್ ನಾವು ತುಂಬ ಜಾಸ್ತಿ ಕುಡಿಬೇಕು. ನಾವೇನು ಮಾಡಬೇಕು, ತುಂಬ ಜಾಸ್ತಿ ವಿ ಹ್ಯಾವ್ ಟು ಡ್ರಿಂಕ್ ಮೋರ್ ವಾಟರ್, ವಿಚ್ ಗಿವ್ ವೆರಿ ಹೆಲ್ತಿ ನೇಚರ್ ಟು ಅವರ್ ಬಾಡಿ. ಸೊ ನಾವು ಜಾಸ್ತಿ ನೀರು ಕುಡಿದಾಗ ನಮ್ಮ ಬಾಡಿ ತುಂಬ ಆಕ್ಟಿವ್ ಇರುತ್ತೆ, ತುಂಬ ಹೆಲ್ತಿ ನೇಚರ್ ಇರುತ್ತೆ, ತುಂಬಾ ನಾವು ಆಕ್ಟಿವ್ ಆಗಿ ಆಡೋದ್ರಲ್ಲಾಗಲಿ, ಓದೋದ್ರಲ್ಲಾಗಲಿ, ಓಡಾಡೋದ್ರಲ್ಲಾಗಲಿ ತುಂಬ ಆಕ್ಟಿವ್ ಆಗಿರ್ತೀವಿ. ಸೊ ವಿ ಕ್ಯಾನ್ ಏಬಲ್ ಟು ಬಿಕಮ್ ಫ್ಯಾಟ್ ಆ್ಯಂಡ್ ಎನರ್ಜೆಟಿಕ್ ಬೈ ಡ್ರಿಂಕಿಂಗ್ ವಾಟರ್. ಸೊ ಯು ಆಲ್ಸೋ ಡ್ರಿಂಕ್ ಮೋರ್ ವಾಟರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಡೂ ದ ವರ್ಕ್ ವಾಟ್ ಐ ಆಮ್ ಗಿವಿಂಗ್, ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಯು ಹ್ಯಾವ್ ಟು ರೀಡ್ ಟೆಕ್ಸ್ಟ್ ಬುಕ್. ಓಕೆ, ಥ್ಯಾಂಕ್ ಯು, ಬಾಯ್.